ಓಂ ಯಸ್ಯ ಜ್ಞಾನದಯಾ ಸಿಂಧೋರಗಾಧಸ್ಯ ನಗಾಗುಣಾಃ ಸೇವ್ಯತಾಮಕ್ಷಯೋ ಧೀರಾ ಸಶ್ರಿಯೈ ಚಾಮೃತಾಯ ಚ ಸಮಾಹೃತ್ಯಾನ್ಯತಂತ್ರಾಣಿ ಸಂಕ್ಷಿಪ್ತೈಃ ಪ್ರತಿಸಂಸ್ಕೃತೈಃ ಸಂಪೂರ್ಣ ಮುಚ್ಯತೆ ವರ್ಗೈ ನಾಮಲಿಂಗಾನುಶಾಸನಂ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಶುಭದಾಯಕ, ತೃಪ್ತಿದಾಯಕ, ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಶನಿಯ ಬಗ್ಗೆ ಸ್ಪಷ್ಟವಾದ ಒಂದು ಮಾಹಿತಿ. ವಕ್ರ ಶನಿ ಅನ್ನುವಂಥದ್ದು ಅಂದಾಜಿನ ಪ್ರಕಾರ ವರ್ಷಕ್ಕೆ ಒಮ್ಮೆ ಶನಿ ವಕ್ರವಾಗುವಂತಹದ್ದು ಜ್ಯೋತಿಷ್ಯದಲ್ಲಿ ಹೇಳಬಹುದು. ಆದರೆ ಶನಿ ವಕ್ರ ಆದಾಗ ಕೆಲವೊಂದು ರಾಶಿಗಳಿಗೆ ಅತ್ಯುತ್ತಮವಾದ ರಾಜಯೋಗದ ಫಲ, ಕೆಲವೊಂದು ರಾಶಿಗೆ ಸಾಧಾರಣ ಫಲ ಹಾಗೂ ಮಧ್ಯಮ ಫಲ. ಈಗ ಪ್ರಸ್ತುತ ಕುಂಭರಾಶಿಯಲ್ಲಿ ಶನಿ ಪರಮಾತ್ಮರು ಸ್ಥಿತರಾಗಿದ್ದಾರೆ. ಅಂತಹ ಶನಿ ಪರಮಾತ್ಮ ವಕ್ರಂಗತ ಅಥವಾ ವಕ್ರಿ ರೆಟ್ರೋಗ್ರೇಡ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ವಕ್ರಿ ಆದಾಗ ಯಾವ ರೀತಿಯಾಗಿ ಫಲ, ಈಗ ಕುಂಭರಾಶಿಯ ಅಧಿಪತಿ ಯಾರು ಅಂದರೆ ಶನಿನೇ. ಆ ಮನೆಯಲ್ಲಿ ವಕ್ರಿ ಆದಾಗ ಶನಿ ಯಾವ ಮನೆಯನ್ನು ನೋಡ್ತಾರೆ, ಹಿಂದಿನ ಮನೆಯನ್ನು ನೋಡ್ತಾರೆ, ಮಕರ ರಾಶಿಯನ್ನು ನೋಡ್ತಾರೆ. ಮಕರ ರಾಶಿಯನ್ನು ನೋಡಿದಾಗ ವಿಶೇಷವಾಗಿ ಮಕರ ರಾಶಿಯ ಅಧಿಪತಿನೂ ಶನಿನೇ ಆಗ್ತಾನೆ. ಅಂದರೆ ಶನಿ ತನ್ನ ಸ್ವಂತ ಮನೆಯಿಂದ ಇನ್ನೊಂದು ಸ್ವಂತ ಮನೆಯನ್ನು ವೀಕ್ಷಣೆ ಮಾಡ್ತಾರೆ. ಇದರಲ್ಲಿ ದೊಡ್ಡ ವ್ಯತ್ಯಾಸಗಳೇನಿಲ್ಲ. ಅದೇ ಶತ್ರುವಿನ ಮನೆ ವೀಕ್ಷಣೆನೋ ಅಥವಾ ನೀಚಸ್ಥಾನದ ಮನೆ ವೀಕ್ಷಣೆನೋ ಈ ಥರ ಮಾಡಿದಾಗ ಸ್ವಲ್ಪ ಪ್ರಮಾಣದ ಸಮಸ್ಯೆಗಳು ದೊಡ್ಡದಾಗ್ಬಿಡುತ್ತೆ. ಸರಿ, ಹಾಗಾದರೆ ಇದೇ ವರ್ಷ 2024 ಜೂನ್ ತಿಂಗಳು 29 ತಾರೀಕಿಗೆ ಶನಿ ತನ್ನ ವಕ್ರಗತಿಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದಂಥ ಶನಿ 8 ತನಕ, ಅಂದರೆ 2024 ಇದೇ ವರ್ಷ 8 ಶನಿ ವಕ್ರಿಯಾಗೇ ಇರ್ತಾರೆ. ಒಟ್ಟು 133 ದಿನಗಳು, ಅಂದರೆ 4 ತಿಂಗಳು 11 ದಿನ ಶನಿ ವಕ್ರಗತಿಯಲ್ಲಿ ಇರ್ತಾರೆ. ಈ ವಕ್ರದ ಸಂದರ್ಭದಲ್ಲಿ ಯಾವ್ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಅಶುಭ ಫಲ ಹಾಗೂ ಮಧ್ಯಮ ಫಲ ಅನ್ನುವಂಥದ್ದನ್ನು ನಾವು ನೋಡೋಣ. ಈಗ ಶನಿ ವಕ್ರಂಗತ ಆದಾಗ ಮಕರ ರಾಶಿಯ ಒಂದು ಶನಿಯ ಸ್ಥಿತದ ಫಲವನ್ನು ನಾವು ನೋಡ್ಕೊಳ್ಬೇಕು. ಹಾಗಂತ ಮಕರ ರಾಶಿಗೇನು ಶನಿ ಬಂದುಬಿಡಲ್ಲ. ಮಕರ ರಾಶಿಯ ದೃಷ್ಟಿ ಆದಾಗ ಶನಿ ಮಕರ ರಾಶಿಯಲ್ಲಿದ್ದ ಫಲವನ್ನು ಕೊಡ್ತಾರೆ ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ. ಸುಮಾರು ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು. ಆದರೂ ವಕ್ರ ಶನಿ, ಈಗ ನೀವು, ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ, ನಾನು ನಿಮ್ಮನ್ನು ನೋಡಬೇಕಾದ್ರೆ ಮುಂದೆ ಕಾಣ್ತಾ ಇದ್ದೀರಾ, ಅದೇ ನನ್ನ ತಲೆ ಹಿಂದ್ಗಡೆ ಹಿಂಗೆ ನೋಡಿದಾಗ ನೀವು ಕಾಣೋದಿಲ್ಲ, ಹಿಂದ್ಗಡೆ ಇರುವಂಥ ಪದಾರ್ಥಗಳು ಅಥವಾ ಹಿಂದ್ಗಡೆ ಇರತಕ್ಕಂಥ ವ್ಯಕ್ತಿಗಳು ನನಗೆ ಗೋಚಾರ ಆಗ್ತಾರೆ. ಇದು ಅದೇ ಶನಿ ಬಂದು ಹಿಂದ್ಗಡೆ ತಿರುಗಿ ನೋಡಿದಾಗ ಉಲ್ಟ ಅಂದರೆ ವಕ್ರಿಯಾಗಿ ನೋಡಿದಾಗ ಹಿಂದ್ಗಡೆ ಇರತಕ್ಕಂಥ ಮನೆ ಕಾಣುತ್ತೆ ಶನಿಗೆ. ಹಾಗಾಗಿ ಹಿಂದ್ಗಡೆ ಇರತಕ್ಕಂಥ ಮನೆಯ ಫಲಗಳು ಅನ್ನುವಂಥದ್ದು ನಮಗೆ ಸಿಗುತ್ತೆ. ಯಾವ ರೀತಿ ಶನಿ ಏನೇನು ಶುಭ ಫಲಗಳು ಅಶುಭ ಫಲಗಳು ಕೊಡ್ತಾರೆ ವಕ್ರ ಶನಿ ಆದಾಗ, ಕೆಲವೊಬ್ಬರಿಗೆ ರಾಜಯೋಗ ಕೊಡ್ತಾರೆ, ಕೆಲವೊಬ್ಬರಿಗೆ ನಿಧಾನವಾದಂಥ ಕೆಲಸ, ತುಂಬ ನಿಧಾನ ಆಗಿಬಿಡ್ತಾರೆ. ಶನಿ 2.5 ಒಮ್ಮೆ ಒಂದು ಮನೆಯಿಂದ ಒಂದು ಮನೆಗೆ ಚೇಂಜ್ ಆಗೋದು, ಹಾಗಾಗಿ ತುಂಬ ನಿಧಾನವಾಗ್ಬಿಡುತ್ತೆ ಕೆಲಸ. ಕೆಲಸಗಳು ನಿಧಾನ ಆಗುತ್ತೆ ಅಂದರೆ ಗೋಲ್ ರೀಚ್ ಆಗೋಕ್ಕೆ ಲೇಟ್ ಆಗುತ್ತೆ. ಮತ್ತು ನೋವು, ದೇಹದಲ್ಲಿ ನೋವು ಜಾಸ್ತಿ, ಅಲ್ಲಲ್ಲಿ ಕೈ ನೋವು ಬರೋದು, ಕಾಲು ನೋವು ಬರೋದು, ತಲೆನೋವು ಬರೋದು, ಹೊಟ್ಟೆ ನೋವು ಬರೋದು, ಈ ಥರ ನೋವುಗಳನ್ನು ಹೆಚ್ಚು ಕೊಡ್ತಾನೆ. ಹಾಗೆ ಯೋಚನೆ, ಬುದ್ಧಿಗೆ ಭಾಳ ಯೋಚನೆ ಕೊಡ್ತಾನೆ, ತುಂಬ ಸ್ಟ್ರೆಸ್ಸು. ಯಾವಾಗಲೂ ಯೋಚನಾ ಸ್ಥಿತಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಾಗ್ತೀರ, ಇದನ್ನೆಲ್ಲ ನಾವು ಕಾಣಬಹುದು. ಸರಿ, ಹಾಗಾದರೆ ಯಾವ್ಯಾವ ರಾಶಿಗೆ ಅತ್ಯಂತ ಶುಭ ಫಲ ಅನ್ನುವಂಥದ್ದು ನೋಡೋಣ. ಮೇಷರಾಶಿಯವರಿಗೆ ಶನಿ ಒಂದು 11 ಮನೆಯಲ್ಲಿರೋದ್ರಿಂದ ಈ ವಕ್ರಿ ಆದಾಗ ದಶಮ ಭಾವ 10 ಭಾವದ ಫಲವನ್ನು ಪಡಿಬೇಕು. ಅಂದರೆ 10,000 ಆಡಿಸ್ ಇನ್ 10,000. ಅವಾಗೇನಾಗುತ್ತೆ, ಮೇಷರಾಶಿಗೆ ದಶಮದಲ್ಲಿ ಶನಿ ಇದ್ದಾಗ ಕರ್ಮ ಸ್ಥಾನಕ್ಕೆ ಅಧಿಪತಿ ಅಲ್ವಾ, ಈಗಾಗಲೇ ಗುರುಬಲ ಇದೆ ಮೇಷರಾಶಿಗೆ, ಗುರುಬಲದ ಜೊತೆಗೆ
ಶನಿ ಹತ್ತನೇ ಮನೆಗೆ ಬಂದಾಗ ನಿಮ್ಮ ಉದ್ಯೋಗದಲ್ಲಿ ಅತ್ಯುತ್ತಮ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳು, ಉದ್ಯೋಗವನ್ನು ಬದಲಾಯಿಸುವಂಥ ಸಾಧ್ಯತೆಗಳು, ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿ ಸಿಗುವಂಥದ್ದು, ಯಾವುದೇ ಥರದ ಅವಘಡಗಳು ಅಪಘಾತಗಳು ಆಗದೆ ಅನುಕೂಲವಾಗಿರತಕ್ಕಂಥ ಒಂದು ಸಂದರ್ಭ ಈ ಒಂದು 133 ದಿನಗಳು, 4 ತಿಂಗಳು 11 ದಿನ ನೀವು ಪಡಿತೀರಾ. ಅಂದರೆ ಮೇಷರಾಶಿಯವರಿಗೆ ಅತ್ಯಂತ ಶುಭ, ಯಾವುದೇ ಥರದ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಪರಿಹಾರಗಳು ಬೇಕಿಲ್ಲ. ಇನ್ನು ವೃಷಭ ರಾಶಿಗೆ ದಶಮದಲ್ಲಿದ್ದಂಥ ಶನಿ ಭಾಗ್ಯದ ಫಲಗಳನ್ನು ಕೊಡ್ತಾನೆ. ಭಾಗ್ಯದ ಫಲ ಅಂತಂದರೆ ಯಾವ ರೀತಿಯಾಗಿ ಕೊಡಬೇಕು? ಭಾಗ್ಯ ಸ್ಥಾನಾಧಿಪತಿ ಭಾಗ್ಯದಲ್ಲಿದ್ದಾಗ ಭಾಗ್ಯ ಫಲಗಳನ್ನೇ ಕೊಡಬೇಕಲ್ವಾ? ಹಾಗಾಗಿ ವೃಷಭ ರಾಶಿಯವರಿಗೂ ಅತ್ಯಂತ ಸಂತೋಷವಾದಂಥ ಸಂದರ್ಭ. ಈ ಸಂದರ್ಭವನ್ನು ನೀವು ಜಾಸ್ತಿ ಉಪಯೋಗಿಸ್ಕೊಳ್ಬೇಕು. ವೃಷಭ ರಾಶಿಯವರಿಗೆ ಗುರುಬಲ ಇಲ್ಲ, ಆದರೆ ಗುರು ನಿಮ್ಮ ರಾಶಿಗೆ ಬಂದಾಯಿತು. ಜೊತೆಗೆ ಭಾಗ್ಯದ ಶನಿ ಫಲ ನಿಮಗೆ ಹೇಗಿರುತ್ತೆ ಅಂತಂದರೆ, ಶುಭ ಕಾರ್ಯಗಳು ಬೇಗ ಬೇಗ ಆಗುವಂಥದ್ದು, ನಿಂತು ಹೋಗಿರೋ ಕೆಲಸಗಳೆಲ್ಲ ಸ್ಪೀಡಪ್ ಆಗುವಂಥದ್ದು, ಆಗದೇ ಇಲ್ಲ ಅನ್ನೋಂಥ ಕೆಲಸಗಳೆಲ್ಲ ಪರಿಪೂರ್ಣ ಆಗ್ಬಿಡೋದು, ಅಚಾನಕ್ಕಾಗಿ ಕೆಲವೊಂದು ಒಳ್ಳೆ ವಿಚಾರಗಳು ನಿಮಗೆ ನಡೆಯುವಂಥದ್ದು, ರಾಜಯೋಗ ಅನ್ನುವಂಥ ಒಂದು ಸೃಷ್ಟಿಯನ್ನು ನೀವು ಮಾಡ್ಕೊಳ್ಬೋದು. ಅದೊಂದು ಉತ್ತಮವಾದ ಫಲ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಈಗಾಗಲೇ ಹೋದ ವರ್ಷ ಅಂದರೆ ಜನವರಿ 2023 17ನೇ ತಾರೀಕು ಅಷ್ಟಮ ಶನಿ ಪ್ರಭಾವ ದೂರ ಆಯಿತು ಮಿಥುನ ರಾಶಿಯವರಿಗೆ ಅಂತ ಹೇಳಿದ್ವಿ ನಾವು. ಈಗ ಈ ವಕ್ರಿ ಆದ್ದರಿಂದ 133 ದಿನಗಳು ಮಿಥುನ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಇರುತ್ತೆ. ಈಗಾಗಲೇ ಗುರುಬಲ ಇಲ್ಲ, ಅಷ್ಟಮ ಶನಿ ಪ್ರಭಾವ ಅಂತ ತಗೊಳ್ಬಹುದು. ಯಾವಾಗ ಅಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಬೀಳುತ್ತೋ, ಸ್ವಲ್ಪ ಮಟ್ಟಿಗೆ ಗುರುಬಲವೂ ಇಲ್ಲವಾ, ಅಷ್ಟಮ ಶನಿ ಪ್ರಭಾವವೂ ಇದೆ, ಅಲ್ಲಿಗೇನಾಯಿತು, ಸ್ವಲ್ಪ ಜರ್ಜರಿತವಾಗುವಂತಹ ಒಂದು ಜೀವನದಲ್ಲಿ ತೊಂದರೆಗಳು ಬರುವಂಥದ್ದು. ಹಾಗಾಗಿ ಪ್ರಾಬ್ಲಮ್ನ ಫೇಸ್ ಮಾಡಲಿಕ್ಕೆ ಮಿಥುನ ರಾಶಿಯವರು ರೆಡಿ ಆಗಿಬಿಡಬೇಕು. ಅಯ್ಯೋ ಎಂಥ ಸಮಸ್ಯೆ ಬಂದರೂ ನಾನು ನ್ಯಾಯವಾಗಿದ್ದೀನಿ, ಭಗವಂತನ ಅನುಗ್ರಹ ನನ್ನ ಮೇಲಿದೆ, ಅವನ ಆಶೀರ್ವಾದ ನನ್ನ ಮೇಲಿದೆ, ನನಗೇನೂ ಸಮಸ್ಯೆ ಆಗಲ್ಲ ಅನ್ನುವಂಥ ಮನೋಧೈರ್ಯ ಅನ್ನುವಂಥದ್ದು ನಿಮಗೆ ಬೇಕು. ಜೊತೆಗೆ ಮಿಥುನ ರಾಶಿಯವರು ನಿಮ್ಮ ಮೂಲ ಜಾತಕದಲ್ಲಿ ಶನಿ ಬಲಿಷ್ಠವಾಗಿದ್ದರೆ ಈ ನೆಗೆಟಿವ್ ಫಲ ಅನ್ನುವಂಥದ್ದು ನಿಮಗೆ ಬರಲ್ಲ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಬೇಕು ಮಿಥುನ ರಾಶಿಯವರು. ಒಳ್ಳೆ ಹೈಯರ್ ಅಸ್ಟ್ರಾಲಜಿ ವೇದಿಕ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿದ್ರೆ ಗೊತ್ತಾಗುತ್ತೆ ಶನಿ ಎಲ್ಲಿದ್ದಾರೆ ನಿಮ್ಮ ಮೂಲ ಜಾತಕದಲ್ಲಿ. ಮೂಲ ಜಾತಕದಲ್ಲಿ ಶನಿ ಮೋರ್ ದೆನ್ 50% ಇದು ಬಿಟ್ಟರೆ ಮತ್ತೆ ಪ್ರಾಬ್ಲಮೇ ಇಲ್ಲವಲ್ಲ, ಸಮಸ್ಯೆ ನಿಮಗೆ ಪರಿಹಾರ ಆದಂಗಲ್ವ? ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಮಿಥುನ ರಾಶಿಯವರು ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಧೈರ್ಯ ಮಾಡ್ಕೋಬೇಕು. ಹನುಮಾನ್ ಚಾಲೀಸಾ ಇದನ್ನು ಪ್ರತಿದಿನ ಪಠನೆ ಮಾಡ್ತಾ ಇರಬೇಕು. ಹೇಳಕ್ಕೆ ಬರಲ್ಲ ಗುರುಗಳೇ, ಕಷ್ಟ ಆಗುತ್ತೆ, ನನಗೆ ಬಾಯಿ ತಿರುಗಲ್ಲ, ನಾಲ್ಗೆ ತಿರುಗಲ್ಲ, ಅಭ್ಯಾಸ ಇಲ್ಲ ಅಂತಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲೂ ಸಿಗುತ್ತೆ ನಿಮಗೆ. ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ಪ್ರತಿದಿನ ಕೇಳಿ, ಅದರಿಂದ ಕೂಡ ನಿಮಗೆ ಒಳ್ಳೆಯ ಫಲಿತ. ಮಿಥುನ ರಾಶಿಯವರು 133 ದಿನಗಳು ಖಂಡಿತವಾಗಲೂ ಹನುಮಾನ್ ಚಾಲೀಸವನ್ನು ಕೇಳಬೇಕು ಅಥವಾ ಹೇಳಬೇಕು, ಇದು ಕಂಪಲ್ಸರಿ. ಬರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬಹಳ ಸುಂದರವಾದ ಸರಳವಾದ ಪರಿಹಾರವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಇನ್ನು ಕರ್ಕ ರಾಶಿ, ಕರ್ಕ ರಾಶಿಗೆ ಬಹಳ ಉತ್ತಮವಾದ ಫಲ, ಯಾಕೆಂದರೆ ಅಷ್ಟಮ ಶನಿ ಪ್ರಭಾವ ಕಡಿಮೆ ಆಗುತ್ತೆ, ಅಷ್ಟಮ ಶನಿ ಅನ್ನುವಂತಹ ದೋಷಗಳಿಂದ ನೀವೊಂದು ಸ್ವಲ್ಪ ಹಿಂದೆ ಬರ್ತೀರಾ. ಈಗಾಗಲೇ ಗುರುಬಲ ಇರೋದ್ರಿಂದ ಯಾವುದೇ ಥರದ ಸಮಸ್ಯೆ ಕರ್ಕಾಟಕ ರಾಶಿಯವರಿಗೆ ಬರೋದಿಲ್ಲ. ಮನೋನಿಗ್ರಹ ಜಾಸ್ತಿ ಇರುತ್ತೆ, ದೈಹಿಕ ಬಲ ಜಾಸ್ತಿ ಇರುತ್ತೆ, ತುಂಬ ಬಲಿಷ್ಠವಾದ ಶರೀರ ನಿಮ್ಮದಾಗುತ್ತೆ, ಸ್ವಲ್ಪ ಮಟ್ಟಿಗೆ ಮಾನಸಿಕ ರೋಗಗಳು ಮಾನಸಿಕ ತೊಂದರೆಗಳು ದೂರ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಮಕರ ರಾಶಿಗೆ ಶನಿ ಬಂದಾಗ ಯಾವ ಫಲ ಸಿಗುತ್ತೋ ಆ ಫಲ ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ. ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ಪ್ರಭಾವದಿಂದ ಸ್ವಲ್ಪ ಹಿಂಜರಿತ ಬರ್ತೀರಾ. 133 ದಿನಗಳು ಒಳ್ಳೆಯ ಅದ್ಭುತವಾದ ಸಂದರ್ಭ. ಅಷ್ಟಮ ಶನಿ ನಾನು ಇದೆ ಅನ್ನುವಂಥದ್ದು ನಿಮ್ಮ ತಲೆಯಿಂದ ದೂರ ಹಾಕ್ಬಿಡಿ, ಚೆನ್ನಾಗಿರ್ತೀರ. ಇನ್ನು ಸಿಂಹರಾಶಿ, ಸಿಂಹರಾಶಿಗಂತೂ ತುಂಬ ಒಳ್ಳೆಯದು, ಯಾಕಂದರೆ ಸಪ್ತಮದಲ್ಲಿದ್ದಾಗ ಕಂಟಕ ಶನಿ ಪ್ರಭಾವ ಇರುತ್ತಲ್ಲ, ಈಗ ಷಷ್ಠಕ್ಕೆ ಬರ್ತಾರೆ, ಹಾಗಾಗಿ ಕಂಟಕ ಶನಿ ದೂರ ಆಗುತ್ತೆ. ಸಿಂಹರಾಶಿಯವರಿಗೆ ಬಹಳ ಉತ್ತಮವಾದ ಫಲ, ಅದ್ಭುತವಾದಂಥ ಯೋಗದ ಸಂದರ್ಭ ಅನ್ನುವಂಥದ್ದು ಹೇಳ್ಬೋದು. ಆದರೂ ಸ್ವಲ್ಪ ಋಣ ಸ್ವಲ್ಪ ಸಾಲ ಜಾಸ್ತಿ ಮಾಡುವಂಥದ್ದು ಯಾರು? ಸಿಂಹರಾಶಿಯವರು. ಆಮೇಲೆ ನಿಮ್ಮ ಅಧಿಕಾರದಿಂದ ಕೆಳಗಿಳಿಯುವಂಥ ಸಾಧ್ಯತೆ, ನಿಮ್ಮ ಸೀಟ್ ಇದೆಯಲ್ಲ ಅಧಿಕಾರದ ಸೀಟು, ಚೇರು, ಕುರ್ಚಿ, ಸ್ವಲ್ಪ ಮಟ್ಟಿಗೆ ಕುರ್ಚಿ ಅಲಗಾಡ್ತಾ ಇರುತ್ತೆ ಈ ಒಂದು ವಕ್ರ ಸಮಯದಲ್ಲಿ. ನಿಮ್ಮ ಮೂಲ ಜಾತಕ ಚೆನ್ನಾಗಿದ್ದು ಬಿಟ್ಟಿದ್ರೆ ಏನು ತೊಂದರೆ ಇಲ್ಲ, ಆ ಮೂಲ ಜಾತಕದಲ್ಲೇನಾದರೂ ಸಮಸ್ಯೆ ಇತ್ತು, ಶನಿ ಪ್ರಭಾವ ನಿಮಗೆ ಹೆಚ್ಚು ಸಮಸ್ಯೆಗಳನ್ನು ಕೊಡುವಂಥದ್ದಿದ್ದರೆ ಖಂಡಿತವಾಗಲೂ ನಿಮಗೆ ಅಧಿಕಾರ ಇರೋದಿಲ್ಲ, ಇಲ್ಲ ಅಂದರೆ ಅಧಿಕಾರ ಇರುತ್ತೆ. ಅಧಿಕಾರ ಅಂತಂದರೆ ಏನು, ರಾಜಕೀಯ CM ಮಿನಿಸ್ಟ್ರು MLA ಹಾಗೆ ಅಲ್ಲ, ನೀವೊಂದು ಗೌರ್ಮೆಂಟ್ ಉದ್ಯೋಗ ಆಗ್ಬೋದು ಅಥವಾ ಪ್ರೈವೇಟ್ ಉದ್ಯೋಗದಲ್ಲೇ ಒಂದು ಚೇರ್ಪರ್ಸನ್ ಆಗಿರ್ಬೋದು, ಈ ಥರದ್ದು ಯಾವುದಾದ್ರೂ ಆಗಿದ್ರೆ ಒಂದು ಸಪ್ರೇಟ್ ಕ್ಯಾಬಿನ್ ಇರುವಂಥ ಒಬ್ಬ ಮ್ಯಾನೇಜರು ಕೂಡ ಅಧಿಕಾರ ಅಂತಲೇ ಅರ್ಥ. ಹಾಗಾಗಿ ಇದನ್ನು ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ನಿಮ್ಮ ಕುರ್ಚಿಗೆ ಸ್ವಲ್ಪ ಅಲಗಾಡುವ ಸಾಧ್ಯತೆಗಳಿರುತ್ತೆ. ಸಿಂಹರಾಶಿಯವರು ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ, ಏನಾದರೂ ಪರಿಹಾರಗಳಿದ್ದರೆ ಮಾಡಿಕೊಳ್ಳಿ, ಇದು ಭಾಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ಪಂಚಮ ಶನಿ ಪ್ರಭಾವ
133 ದಿನಗಳು ಪಂಚಮ ಶನಿ ಪ್ರಭಾವ ಅನ್ನುವಂಥದ್ದನ್ನು ನಾವು ಅಪೇಕ್ಷೆ ಪಡ್ಬೋದು. ಪಂಚಮ ಶನಿಯಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ಸ್ ಲೈಫು, ಆಮೇಲೆ ಈ ದೂರ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳು ಬರುವಂಥದ್ದು, ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಮುಂದುಡಿಕೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಬಟ್ ಏನಪ್ಪ, ಒಂದು ಪ್ಲಸ್ ಪಾಯಿಂಟು ಗುರುಬಲ, ಕನ್ಯಾ ರಾಶಿಯವರಿಗೆ ತುಂಬ ಗುರುಬಲ ಇರೋದ್ರಿಂದ ಏನು ಚಿಂತೆ ಇಲ್ಲ. ಬಟ್ ಕೆಲಸಗಳೆಲ್ಲ ಸ್ವಲ್ಪ ನಿಧಾನ ಆಗ್ತಿರುತ್ತೆ. ಏನೇ ಕೆಲಸ ಮಾಡಿಕೊಳ್ಬೇಕು ಅಂತಂದರೂ ಕೂಡ ಜೂನ್ 29ನೇ ತಾರೀಕು ಒಳಗಡೆನೆ ಕನ್ಯಾ ರಾಶಿಯವರು ಮಾಡ್ಕೊಳ್ಳಿ, ಅದಾದಮೇಲೆ ತುಂಬ ನಿಧಾನ ಆಗ್ಬಿಡುತ್ತೆ ನಿಮ್ಮ ಕೆಲಸ. ಜೂನ್ 29ರ ತನಕ ಶನಿ ಪ್ರಭಾವ ಇಲ್ಲ, ಪಂಚಮ ಶನಿ ಪ್ರಭಾವ ಇಲ್ಲ, ಹಾಗೆ ಗುರುಬಲನೂ ಇರುತ್ತೆ. ಅದ್ಭುತವಾದಂಥ ಯೋಗ ಕೊಡುವಂಥ ಒಂದು ವಿಶೇಷವಾದಂಥ ಸ್ಥಾನದಲ್ಲಿ ಕನ್ಯಾ ರಾಶಿಯವರು ಇರ್ತೀರ. ಹಾಗಾಗಿ ಜೂನ್ 29ರ ಒಳಗೆ ನೀವೆಲ್ಲ ಕೆಲಸಗಳು ಮಾಡ್ಕೊಂಬಿಡಿ, ಅದಾದಮೇಲೆ ಅದರ ಸ್ವಲ್ಪ ನಿಧಾನ ಆಗುತ್ತೆ. ನಿಧಾನದಿಂದ ನಿಮಗೇನು ಕೆಲಸ ಏನು ಕೆಟ್ಟೋಗೋದಿಲ್ಲ. ಡೆಸ್ಟಿನಿ ರೀಚ್ ಆಗೋದಕ್ಕೆ ಒಂದು ದಿನದಲ್ಲಿ ರೀಚ್ ಆಗೋದು, ಎರಡು ದಿನಕ್ಕೆ ರೀಚ್ ಆಗ್ತೀರ. ಯಾಕೆ ಬೇಕು, ಅದಕ್ಕೂ ಮುಂಚೆ ಕೆಲವೊಂದು ಕೆಲಸಗಳನ್ನ ನೀವು ಮಾಡಿಕೊಂಡು ರೆಡಿಯಾಗಿದ್ದುಬಿಟ್ರೆ ಅದಾದ ನಂತರ ನಡ್ಕೊಂಡು ಹೋಗ್ಬಿಡುತ್ತೆ, ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಕನ್ಯಾ ರಾಶಿಯವ್ರಿಗೆ. ಇನ್ನು ತುಲಾರಾಶಿ, ತುಲಾರಾಶಿಗೆ ಅರ್ಧಾಷ್ಟಮ ಶನಿ ಪ್ರಭಾವ ಅಂತ ಹೇಳ್ಬೋದು. ಈಗಾಗಲೇ ಗುರುಬಲ ಹೋಯ್ತು, ಕಂಪಲ್ಸರಿ ತುಲಾರಾಶಿಯವರು ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಬಿಡಿ, ಅದು ಇಂಪಾರ್ಟೆಂಟ್. ಯಾಕೆಂದರೆ ಒಂದು ಕಡೆ ಗುರುಬಲ ಇಲ್ಲ, ಇನ್ನೊಂದು ಕಡೆ ಅರ್ಧಾಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ನಿಮಗೆ ಕಾಣಬಹುದು ಈ ವಕ್ರ ಶನಿಯಿಂದ ಮಾತ್ರ. ಈ ರೀತಿಯಾಗಿ ಅರ್ಧಾಷ್ಟಮ ಇದ್ದಾಗ ಕೆಲವೊಂದಿಷ್ಟು ಸಮಸ್ಯೆಗಳು ಅನ್ನುವಂಥದ್ದು ನಿಮ್ಮನ್ನು ಹುಡುಕೊಂಬರುತ್ತೆ. ಜೊತೆಗಿರತಕ್ಕಂಥ ಅವರ ವ್ಯಕ್ತಿಗಳಿಂದ ನಿಮ್ಗೆ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥದ್ದು, ಫಸ್ಟ್ ಸರ್ಕಲ್ ಅಂತ ಏನು ಹೇಳ್ತೀವಿ, ಅದರಿಂದ ಸ್ವಲ್ಪ ದುಃಖ ಆಗುವಂಥದ್ದು, ಬಾಧೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮೇಲಾಗಿ ಗ್ರಹಸ್ಥಿತಿಗಳ ಪ್ರಭಾವ ಹೇಗಿರುತ್ತೆ ಅಂತಂದರೆ, ಕೆಲವೊಮ್ಮೆ ಪರಿಹಾರ ಸಣ್ಣ ಸಣ್ಣ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ, ಏನಿಲ್ಲ ಒಂದು ಪ್ರಾಣಿಗೆ ಒಂದು ಆಹಾರವನ್ನು ಹಾಕೋದ್ರಿಂದ ನಿಮಗೆ ಪಂಚಮ ಶನಿ ಪ್ರಭಾವ ಅಥವಾ ಅರ್ಧಾಷ್ಟಮ ಶನಿ ಪ್ರಭಾವ ಇದೆಲ್ಲ ದೂರ ಆಗುತ್ತೆ. ಗೊತ್ತಾ ನಿಮಗೆ, ಅಷ್ಟು ಚೆನ್ನಾಗಿರುವಂಥ ಸರಳ ಸರಳ ಪರಿಹಾರಗಳಿದೆ. ತುಲಾರಾಶಿಯವರು ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಅರ್ಧಾಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ನಿಮಗೆ 133 ದಿನಗಳು ಕಾಡಬಹುದು. ಕಾಡುವಂತಹ ಈ ಸಮಸ್ಯೆಗಳು ಏನೇನು ಇರಬಹುದು, ಅದು ಗೋಚಾರದ ಪ್ರಕಾರ ಜನರಲೈಸ್ ಆಗಿ ಹೇಳಿದ್ರು, ಮೂಲ ಜಾತಕದ ಪ್ರಕಾರ ಯಾವ ಸಮಸ್ಯೆ ಅಂತ ತಿಳ್ಕೊಬೋದು ನೀವು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಗೆ ಗುರುಬಲ ಬಂದಾಯಿತು, ಜೊತೆಗೆ ಅಷ್ಟಮ ಶನಿ ಪ್ರಭಾವ ಅರ್ಧಾಷ್ಟಮ ಶನಿ ಪ್ರಭಾವ ಕೆಲವೊಂದೆಲ್ಲ ಇರುತ್ತವೆ. ಆದರೆ ನಿಮಗೆ ಈಗ ಅರ್ಧಾಷ್ಟಮ ಶನಿ ಪ್ರಭಾವ ಅಲ್ವಾ, ಶನಿ ವಕ್ರ ಆದ್ದರಿಂದ ಅರ್ಧಾಷ್ಟಮ ಶನಿ 133 ದಿನಗಳು ಇರೋದಿಲ್ಲ. 4 ತಿಂಗಳು 11 ದಿನ ಅದ್ಭುತವಾದ ಸಮಯ. ಏನಾದರೂ ಉದ್ಯೋಗಗಳೆಲ್ಲ ಬದಲಾವಣೆ ಮಾಡಬೇಕು ಅಂದರೆ ಈ ಸಮಯಕ್ಕೆ ನೀವು ಅವಕಾಶವನ್ನು ತಗೊಳ್ಳಿ. ಜೂನ್ 29ನೇ ತಾರೀಕು ನಂತರ ಖಂಡಿತ ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆ, 133 ದಿನಗಳಲ್ಲಿ ಉದ್ಯೋಗದಲ್ಲಿ ಬದಲಾವಣೆ, ಒಂದು ಹೊಸ ಹೆಜ್ಜೆ ಅಂತ ನೀವು ಇಡ್ತೀರಾ, ಆ ಹೆಜ್ಜೆ ನಿಮಗೆ ಸಕ್ಸಸ್ ಆಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಕಂಡು ಒಳ್ಳೆಯ ಉದ್ಯೋಗ ಸಿಗುವಂಥದ್ದು, ಬಟ್ ಸ್ವಲ್ಪ ಹೆಚ್ಚು ಕಷ್ಟಪಡುವಂಥ ಉದ್ಯೋಗ ಸಿಗುತ್ತೆ. ಹಣಕಾಸಿನ ಮೌಲ್ಯ ನಿಮಗೆ ತುಂಬ ಆಧಾರಿತವಾಗುತ್ತೆ. ಸ್ಥಾನ ಪಲ್ಲಟಗಳಾಗುವಂಥ ಸಾಧ್ಯತೆಗಳು ಜೂನ್ 29ರ ನಂತರ ಇರುತ್ತೆ. ಜೊತೆಗೆ ತಾಯಿ ತಂದೆ ಆಶೀರ್ವಾದ, ಸ್ವಲ್ಪ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳಾಗುವಂಥದ್ದು, ಸತಿಪತಿಗಳ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದು, ಇದೆಲ್ಲ ಬರುತ್ತೆ. ಅದರೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯಾವುದೇ ಥರದ ತೊಂದರೆ ಆಗಿ ಎಲ್ಲೋ ಹೋಗಿ ಮುಗಿದು ಸಮಸ್ಯೆಗಳು ದೊಡ್ಡದಾಗುತ್ತೆ ಅನ್ನುವಂಥದ್ದು ಏನೂ ಕಾಣ್ತಾ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿಯಿಂದ ತಾತ್ಕಾಲಿಕ ಮುಕ್ತಿ, ಜೊತೆಗೆ ಗುರುಬಲ ಅನ್ನುವಂಥದ್ದು ಬಲಿಷ್ಠವಾಗಿರುತ್ತೆ. ಇನ್ನು ಧನುರಾಶಿ, ಧನುರಾಶಿಗೆ ಏನಂತಂದರೆ ಸಾಡೆ ಸಾತಿ ಹೋಗ್ಬಿಟ್ಟಿತ್ತು, ಈಗ 233 ದಿನಗಳು ಸಾಡೆ ಸಾತಿ ಅಂತ ತಗೊಳ್ಬಹುದು ನಾವು. ಹೇಗೆ, ಅಂತ್ಯ ಶನಿ ಪ್ರಭಾವ. ಹೌದು, ಅಂತ್ಯ ಶನಿ ಪ್ರಭಾವ ಒಳ್ಳೇದಲ್ವ ಗುರುಗಳೇ, ನೀವೇ ಎಷ್ಟೋ ಸಲ ಹೇಳಿದ್ದೀರಲ್ಲ. ಮತ್ತು ಅಂತ್ಯ ಶನಿ ಪ್ರಭಾವದಿಂದ ನಿಮ್ಗೆ ತೊಂದರೆ ಆಗ್ಬಿಡುತ್ತೆ ಅಂದರೆ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ. ಹಾಗಾಗಿ ಧನುರಾಶಿಯವರಿಗೆ ಸಮಸ್ಯೆಗಳಿಲ್ಲ, ಗುರುಬಲ ಇಲ್ಲ. ನೋಡಿ, ಭಗವಂತ ಎಷ್ಟು ಕರುಣಾಮಯ ಅಂತಂದರೆ, ಒಂದು ಬಲ ಇಲ್ಲ ಅಂದರೆ ಇನ್ನೊಂದು ಬಲವನ್ನು ಕೊಡ್ತಾನೆ. ಈಗ ನಿಮಗೆ ಗುರುಬಲ ಇಲ್ಲ ಧನುರಾಶಿಯವರಿಗೆ, ಆದರೆ ಈ 133 ದಿನಗಳು ಶನಿ ಬಲ ಅನ್ನುವಂಥದ್ದು ಸಿಗುತ್ತೆ. ಸಾಡೆ ಸಾತಿ ಅಂದರೆ ಏನು ಒಳ್ಳೇದ ಗುರುಗಳೇ, ನೀವೇನು ಶನಿ ಬಲ ಅಂತ ಹೇಳ್ತಾ ಇದ್ದೀರಾ. ಹೌದು, ಬಿಟ್ಟು ಹೋಗ್ತಾ ಇದ್ದಾನಲ್ಲ ಶನಿ, ಈ 133 ದಿನಗಳು ನಿಮ್ಗೆ ಅಂತ್ಯ ಶನಿ ಪ್ರಭಾವ. ಆದರೆ ಅಂತ್ಯ ಶನಿ ಪ್ರಭಾವದಲ್ಲಿ ಧನುರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಇನ್ನು ಮಕರ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಜನ್ಮ ಶನಿ ಪ್ರಭಾವ ಅಂತ ತಗೊಳ್ಬಹುದು. ಜನ್ಮ ಶನಿ ಪ್ರಭಾವ ಅಂತ ತಗೊಂಡ್ರೆ ಮಕರ ರಾಶಿಯವ್ರಿಗೆ ಏನು ಸ್ವಲ್ಪ ನೆಗೆಟಿವಿಟಿ ಅನ್ನುವಂಥದ್ದು ನಾವು ಕಾಣಬಹುದು. ಹಾಗಾಗಿ ಮಕರ ರಾಶಿಯವರು ಕಂಪಲ್ಸರಿ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಬಿಡಿ. ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ ವೇದಿಕ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಮಕರ ರಾಶಿಯವರಿಗೆ ಶನಿ ಪ್ರಭಾವ ಜನ್ಮ ಜಾತಕದಲ್ಲಿ ಎಷ್ಟು ಪ್ರಮಾಣ ಇದೆ ಅಂತ ತಿಳ್ಕೊಂಡು ಏನಾದರೂ ಪರಿಹಾರ ಬೇಕಂತ ಆ ಪರಿಹಾರವನ್ನು ಹುಡುಕೊಂಡು ಕೆಲವೊಂದು ಪರಿಹಾರಗಳನ್ನು ಮಾಡೋದ್ರಿಂದ ಅಷ್ಟಮ ಶನಿ ಪ್ರಭಾವ, ಅರ್ಧಾಷ್ಟಮ ಶನಿ ಪ್ರಭಾವ, ಈ ರೀತಿಯಾಗಿ ಸಾಡೆ ಸಾತಿಯ ಅಂತ್ಯ ಶನಿ ಪ್ರಭಾವ ಇತ್ಯಾದಿಗಳು ಏನೇ ಇದ್ದರೂ ಕೂಡ ಆ ಪರಿಹಾರದಿಂದ ಕಡಿಮೆ ಆಗುತ್ತೆ. ನಿಮಗಿರುವಂಥದ್ದು ಅಂತ್ಯ ಶನಿ ಪ್ರಭಾವ. 133 ದಿನ
ದಿನಗಳು, ಈ 133 ದಿನಗಳು ನಿಮಗೆ ಒಂದು ಒಳ್ಳೆಯ ಸಮಯ ಅಂತ ನಾವು ಹೇಳಲಿಕ್ಕೆ ಬರಲ್ಲ ಮಕರ ರಾಶಿಯವರು. ಹಾಗಾಗಿ ಜನ್ಮ ಶನಿ ಪ್ರಭಾವ ನಿಮ್ಮ ಮೇಲೆ ಬೀಳದೇ ಇದ್ದ ಹಾಗೆ, ಅಪವಾದಗಳು ಅಪನಿಂದನೆಗಳು ನಿಮ್ಮ ಮೇಲೆ ಬರದೇ ಇದ್ದ ಹಾಗೆ, ದಾಂಪತ್ಯದಲ್ಲಿ ಏನು ತೊಂದರೆಗಳಾಗದೇ ಇದ್ದ ಹಾಗೆ, ಮೋಸದ ವಿವಾಹ ಆಗದೇ ಇದ್ದ ಹಾಗೆ, ವಾಹನ ಅಪಘಾತಗಳು ಇತ್ಯಾದಿ ಆಗದೇ ಇದ್ದ ಹಾಗೆ, ಜೊತೆಗೆ ಬಹಳ ಮುಖ್ಯವಾಗಿ ಅನ್ಕೊಂಡಿದ್ದ ಕೆಲಸಗಳು ಪರಿಪೂರ್ಣ ಆಗದೇ ಇರುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳೋದು ಒಳ್ಳೆಯದು ಮಕರ ರಾಶಿಯವರು. ಕುಂಭರಾಶಿಯವರಿಗೆ ಪ್ರಾರಂಭ ಶನಿ ಅಂತ ತಗೊಳ್ಬೋದು. ಇಷ್ಟು ದಿನ ಜನ್ಮ ಶನಿ ಆಗಿತ್ತಲ್ಲ, ನಿಮ್ಮ ರಾಶಿಯಲ್ಲೇ ಶನಿ ಇದ್ರು, ವಕ್ರಾಗಿ ಹಿಂದಿನ ಮನೆ ನೋಡ್ತಾ ಇದ್ದಾರೆ, ಹಾಗಾಗಿ ಪ್ರಾರಂಭ ಶನಿ ಅಂತ ತಗೊಳ್ಬೋದು. ಪ್ರಾರಂಭ ಶನಿ ಅಂತದಾಗ ಏನು ಸಮಸ್ಯೆ? ಹೌದು, ಪ್ರಾರಂಭ ಶನಿಯನ್ನು ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ನಿಮ್ಮನ್ನು ಹೇಗೆ 2.5 ವರ್ಷದ ಹಿಂದೆ ಶನಿ ಬಂದು ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ನೋ ಪ್ರಾರಂಭ ಶನಿ, ಹಾಗೆ ಇದು ಟೆಸ್ಟಿಂಗ್ ಟೈಮ್. ಬಿಫೋರ್ 2023 ಜನವರಿ 17 ಮುಂಚೆ ಹೇಗಿತ್ತು ನಿಮಗೆ, ಈ 133 ದಿನಗಳು ಹಾಗಿರುತ್ತೆ ಕುಂಭರಾಶಿಯವ್ರಿಗೆ. ಪ್ರಾರಂಭ ಶನಿಯಲ್ಲಿ ಟೆಸ್ಟಿಂಗ್, ನಿಜವಾದ ಸ್ನೇಹಿತರು ಯಾರು, ನಿಜವಾದ ಬಂಧುಗಳು ಯಾರು, ನಿಜವಾದ ವ್ಯಕ್ತಿಗಳು ನನ್ನ ಜೊತೆಗೆ ಇರತಕ್ಕಂಥವ್ರ ಸ್ವಭಾವ ಏನು ಅನ್ನುವಂಥದ್ದನ್ನು ತಿಳಿಯುವಂಥ ಸಂದರ್ಭ ಈ 133 ದಿನಗಳು. ಜೀವನದಲ್ಲಿ ಪಾಠ ಕಲಿಸುವಂತಹ, ಆಮೇಲೆ ಸತ್ಯವನ್ನು ನಿಮಗೆ ಕಣ್ಣು ಮುಂದೆ ತೋರಿಸುವಂತಹ ಶಕ್ತಿ ಇರುವಂಥದ್ದು ಈ ಒಂದು ವಿಶೇಷವಾದಂಥ ಪ್ರಾರಂಭ ಶನಿಯ ಸಂದರ್ಭದಲ್ಲಿ. ಈ 133 ದಿನಗಳು ನಿಮಗೆ ಅದ್ಭುತವಾದಂಥ ಒಂದು ಪಾಠ. ಹೇಗೆ ನೀವು ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಿಮ್ಮ ಶಿಕ್ಷಕರು ನಿಮಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಯಾವ ರೀತಿಯಾಗಿ ನೀವು ಅದನ್ನು ಕೇಳಿಕೊಂಡು ನಿಮ್ಮ ಜೀವನದಲ್ಲಿ ಉದ್ಧಾರ ಆದರೂ, ಅದೇ ರೀತಿಯಾಗಿ ನಿಮ್ಮ ಜೀವನದ ಉದ್ಧಾರಕ್ಕೋಸ್ಕರ ನಿಮಗೆ ಶನಿ ಪರಮಾತ್ಮ ನೇರವಾಗಿ ಶಿಕ್ಷಕನ ರೂಪದಲ್ಲಿ ಬಂದು ನಿಮಗೆ ಪಾಠ ಕಲಿಸುವಂಥ ಸಂದರ್ಭ. ನಿಜ ಅಂದರೆ ಏನು, ಸತ್ಯ ಅಂದರೆ ಏನು, ಧರ್ಮ ಅಂದರೆ ಏನು, ನಿಮಗೆ ಕಾಣುವಂತಹ ನಿತ್ಯ ಸತ್ಯ ಧರ್ಮ ಸತ್ಯ ಏನು ಅಂತ ತಿಳಿಸುವಂಥ ಸಂದರ್ಭ ಇದು 133 ದಿನಗಳು ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವರಿಗೆ ಪ್ರಾರಂಭ ಶನಿಯ ದೋಷ ನಿವೃತ್ತಿ, 133 ದಿನಗಳು ಅತ್ಯಂತ ದೊಡ್ಡ ರಾಜಯೋಗದ ಸಮಯ. ಹಾಗಾಗಿ ಮೀನರಾಶಿಯವರಿಗೆ ಅದ್ಭುತವಾದಂಥ ಸಂದರ್ಭ, ಅನ್ಕೊಂಡಿದ್ದ ಕೆಲಸಗಳೆಲ್ಲ ಪರಿಪೂರ್ಣ ಆಗುವಂಥದ್ದು. ಹೇಗೆ ಈ ಹಿಂದೆ ಇದ್ರಿ ಅಂದರೆ, ಹೋದ ವರ್ಷ 2023 ಜನವರಿ 17 ಹಿಂದೆ ಹೇಗಿದ್ರಿ, ಅದ್ಭುತವಾಗಿದ್ರಿ. ನಿಮ್ಮ ಅನುಕೂಲಗಳು, ಬಿಸ್ನೆಸ್ಸು, ಉದ್ಯೋಗ, ಮಕ್ಕಳು, ಆಸ್ತಿ, ದುಡ್ಡು, ಈ ಥರದ್ದು ಏನೇನು ನಿಮಗೆ ಶುಭಗಳನ್ನು ಪಡಿತಾ ಇದ್ರು ಅಂತ ಎಲ್ಲ ಶುಭಗಳನ್ನು ನೀವು ಪಡೀಲಿಕ್ಕೆ ಅತ್ಯಂತ ಸಂತೋಷವಾದ ಸುಸಂದರ್ಭ ಅಂತಂದರೆ ಇದೇ ವೀಕ್ಷಕರೇ. ಯಾಕೆಂದರೆ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಚಲೋ ಮೀನರಾಶಿಯವರಿಗೆ ಸಾಡೆ ಸಾಧಿ ಪ್ರಾರಂಭ ಶನಿ ಅಂತ ಹೇಳ್ತಾ ಇದ್ದೆ ನಾನು. ಈ ಸಂದರ್ಭದಲ್ಲಿ ನಿಮಗೆ ಯಾವುದೇ ಥರದ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ಧೈರ್ಯವಾಗಿರ್ಬೋದು, ನಿಸ್ಸಂದೇಹವಾಗಿರ್ಬೋದು, ಯಾವುದೇ ಥರ ಚಿಂತನೆ ಮಾಡದೆ, ಯಾವ ಜಾತಕನೂ ತೋರಿಸ್ದೆ, ಸಂತೋಷವಾಗಿ ನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ದೇವ್ರಿಗೊಂದು ನಮಸ್ಕಾರ ಮಾಡಿ, ಮನೆಯಲ್ಲಿ ಒಂದು ದೀಪ ಹಚ್ಚಿ, ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮ್ಮ ಕೆಲಸಗಳು ನೀವು ಆರಾಮಾಗಿ ಮಾಡಿ, ಎಲ್ಲವೂ ನಿಮಗೆ ಸಕ್ಸಸ್ ಆಗುತ್ತೆ 133 ದಿನಗಳು. ಸರಿ, ಹಾಗಾದರೆ ಯಾವ್ಯಾವ ರಾಶಿಯವರಿಗೆ ಪರಿಹಾರಗಳು ಮಾಡ್ಕೋಬೇಕು ಜನರಲೈಸ್ ಆಗಿ ಅಂತಂದರೆ, ವಿಶೇಷವಾಗಿ ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾರಾಶಿ, ಧನುರಾಶಿ, ಮಕರ ರಾಶಿ, ಕುಂಭರಾಶಿ, ಈ 6 ರಾಶಿಗಳವರು ಸ್ವಲ್ಪ ಶನಿ ಪ್ರೀತಿ, ಶನಿಯ ಮೂಲ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಹನುಮಾನ್ ಚಾಲೀಸವನ್ನು ಪಠನೆ ಮಾಡುವಂಥದ್ದು, ಹಾಗೆ ವಿಷ್ಣು ಸಹಸ್ರನಾಮ ಹೇಳುವಂಥದ್ದು, ಈಶ್ವರನಿಗೆ ಪ್ರದೋಷ ದಿನ ಅಭಿಷೇಕವನ್ನು ಮಾಡಿಸುವಂಥದ್ದು, ಅಕ್ಕಿಯನ್ನು ದಾನ ಮಾಡುವಂಥದ್ದು, ಎಳ್ಳೆಣ್ಣೆ ತೈಲಾಭಿಷೇಕವನ್ನು ಶನೈಶ್ವರನಿಗೆ ಪ್ರತಿ ವಾರ ಅಥವಾ ತಿಂಗಳಿಗೊಮ್ಮೆ ಮಾಡಿಸುವಂಥದ್ದು, ಈ ಥರದ್ದೇನಾದರೂ ಪರಿಹಾರ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋದ್ರಿಂದ ಈ 6 ರಾಶಿಯವರಿಗೆ, ಯಾವ್ಯಾವ ರಾಶಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಮಿಥುನ, ಕನ್ಯಾರಾಶಿ, ತುಲಾರಾಶಿ, ಧನುರಾಶಿ, ಮಕರ ರಾಶಿ ಹಾಗೂ ಕುಂಭರಾಶಿ, ಈ 6 ರಾಶಿಗಳು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಅದನ್ನು ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಒಳ್ಳೆಯ ಫಲ. ಅಕಸ್ಮಾತ್ ತುಂಬ ಸಮಸ್ಯೆಗಳಾಗ್ತಾ ಇದೆ ಅಂದರೆ ಮರಿಬೇಡಿ, ನಿಮ್ಮ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಪರಿಹಾರಗಳು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯ ಫಲ ಅಂತ ಸಿಗುತ್ತೆ. ಸರಿ, ಹಾಗಾದರೆ ಈ ಶನಿ ಪ್ರಭಾವ ನಿಮಗೆ ನವೆಂಬರ್ 8 ತಾರೀಕಿಗೆ ಮುಗಿದೋಗುತ್ತೆ ವಕ್ರ ಶನಿ. ಅದಾದಮೇಲೆ ಮತ್ತೆ ಶನಿ ನೇರಗತಿ ಪ್ರಯಾಣವನ್ನು ಬೆಳೆಸ್ತಾರೆ. ಆ ಪ್ರಯಾಣ ಕುಂಭರಾಶಿಯಲ್ಲೇ ಇರುವಂಥ ಶನಿ ಮೀನರಾಶಿಗೆ ಬರ್ತಾರೆ. ಯಾವಾಗ? 2025 ಮಾರ್ಚ್ 28 ತಾರೀಕಿಗೆ ಶನಿ ವಿಶೇಷವಾಗಿ ಮೀನರಾಶಿಗೆ ಬಂದು ಬಿಡ್ತಾರೆ. ಮೀನರಾಶಿಗೆ ಶನಿ ಬಂದಾಗ ಮೀನರಾಶಿಗೆ ಜನ್ಮ ಶನಿ, ಕುಂಭರಾಶಿಗೆ ಅಂತ್ಯ ಶನಿ, ಮೇಷರಾಶಿಗೆ ಸಾಡೆ ಸಾತಿ ಪ್ರಾರಂಭ. ಇದು 2025 ಮಾರ್ಚ್ 28 ತಾರೀಕಿಗೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ. ಹಾಗೆ 2027 ಜೂನ್ 3 ತಾರೀಕಿಗೆ ಕುಂಭರಾಶಿಯವರಿಗೆ ಸಾಡೆ ಸಾತಿ ಬಿಡುಗಡೆ ಮುಕ್ತಾಯ, ಮೀನರಾಶಿಯವರಿಗೆ ಅಂತ್ಯ ಶನಿ ಪ್ರಾರಂಭ, ಮೇಷರಾಶಿಗೆ ಶನಿ ಬರ್ತಾರೆ ಅದರಿಂದ ಮೇಷರಾಶಿಗೆ ಜನ್ಮ ಶನಿ, ವೃಷಭ ರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ 2027 ಜೂನ್ 3 ತಾರೀಕು. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ.
ಆರಾಮಾಗಿರಿ, ಈಗೇನು ಅರ್ಜೆಂಟು ಭಯ ಪಡುವಂಥದ್ದೇನಿಲ್ಲ. 2025 ಮಾರ್ಚ್ 28 ತಾರೀಕಿನವರೆಗೂ ಮೇಷರಾಶಿಯವ್ರಿಗೆ ಏನು ತೊಂದರೆ ಏನಿಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳೋಣ. ಸರಿ, ಏನೇನು ಸಮಸ್ಯೆಗಳು ಬರ್ಬೋದು ಈ ದೋಷ ಇರುವಂಥ 6 ರಾಶಿಗಳಿಗೆ ಅಂದರೆ, ಸೋಂಬೇರಿತನ ಜಾಸ್ತಿ ಆಗುತ್ತೆ, ಜೀವನದ ಒಂದು ಪ್ಲ್ಯಾನ್ಸು ನಿಮಗೆ ಕಡಿಮೆ ಆಗುತ್ತೆ, ಕೆಲಸದ ಒತ್ತಡ ತುಂಬ ಜಾಸ್ತಿ ಆಗುವಂಥದ್ದು, ತಲೆನೋವು ಜಾಸ್ತಿ ಬರುವಂಥದ್ದು, ಮೂಳೆ ಹಾಗೂ ಕಾಲಿನ ಸಮಸ್ಯೆಗಳು ಹೆಚ್ಚಾಗುತ್ತೆ. ಆಮೇಲೆ ಶನಿ ದೃಷ್ಟಿ 3 ಮನೆಯಲ್ಲಿರುತ್ತೆ. ಶನಿ ಯಾವ ಮನೆಯಲ್ಲಿದ್ದರೋ ಆ ಮನೆಯಿಂದ 3ನೇ ಮನೆ, 7ನೇ ಮನೆ ಹಾಗೂ 10ನೇ ಮನೆ. ಸರಿ, ಹಾಗಾದರೆ 3ನೇ ಮನೆ ಯಾವುದು? ಮೀನರಾಶಿ. ಒಳ್ಳೆಯ ಫಲ, ತುಂಬ ಚೆನ್ನಾಗಿರುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 7ನೇ ಮನೆ ಯಾವುದು? ಕರ್ಕರಾಶಿ. ಅದು ಒಳ್ಳೆ ಫಲ ಇರುತ್ತೆ. ವಕ್ರ ಶನಿ ಆದಾಗ ಮಕರ ರಾಶಿಯಿಂದ ಲೆಕ್ಕ ಹಾಕಿದಾಗ, ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. 10ನೇದು ತುಲಾರಾಶಿ. ತುಲಾರಾಶಿಗೆ ಪಂಚಮಶನಿ ಪ್ರಭಾವ ಅಥವಾ ಅರ್ಧಾಷ್ಟಮ ಶನಿ ಪ್ರಭಾವ ಅಥವಾ ಸಾಡೆ ಸಾತಿ ಏನೇ ಇದ್ರೂ ಕೂಡ ತುಲಾರಾಶಿಗೆ ಅಧಿಪತಿ ಯಾರು? ಶುಕ್ರ. ಶುಕ್ರನಿಗೆ ಶನಿ ಮಿತ್ರ, ಹಾಗಾಗಿ ತುಲಾರಾಶಿ ಮೇಲೆ ಶನಿ ದೃಷ್ಟಿ ಬೀಳುತ್ತೆ, ಕರ್ಕಾಟಕದ ಮೇಲೆ ಶನಿ ದೃಷ್ಟಿ ಬೀಳುತ್ತೆ, ಮೀನರಾಶಿ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಈ 3 ದೃಷ್ಟಿ ಒಳ್ಳೆಯ ಫಲವನ್ನು ಕೊಡುತ್ತೆ, ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು. ಪರಿಹಾರ ಅನ್ನುವಂಥದ್ದು ಬಹಳ ಸರಳವಾಗಿರುತ್ತೆ. ನಾನು ಕೆಲವೊಂದು ಪರಿಹಾರಗಳು ಕೊಟ್ಟಿದ್ದೀನಿ, ಆ ಥರ ಪರಿಹಾರಗಳು ಮಾಡ್ಕೊಳ್ಳಿ, ಖಂಡಿತವಾಗಲೂ ಜೀವನ ಅನ್ನುವಂಥದ್ದು ನಿಮಗೆ ಸುಖಕರ ಸಂತೋಷಕರವಾಗಿರುತ್ತೆ. ಮರಿಬೇಡಿ, 6 ರಾಶಿಯವರು ಸ್ವಲ್ಪ ಪ್ರಮಾಣವಾಗಿ ಪರಿಹಾರಗಳು ಮಾಡ್ಕೊಳ್ಳಿ, ಇನ್ನು ಉಳಿದ 6 ರಾಶಿ ಯಾವುದೇ ಪರಿಹಾರ ಬೇಡ, ಧೈರ್ಯವಾಗಿ ಸಂತೋಷವಾಗಿ ನಿಮ್ಮ ಜೀವನದಲ್ಲಿ ನೀವು ಮುಂದುವರ್ಕೊಂಡು ಹೋಗ್ಬೋದು. ನೋಡೋದ್ರಲ್ಲ ವೀಕ್ಷಕರೇ, ಶನಿ ವಕ್ರಿ ಆಗೋದ್ರಿಂದ ದ್ವಾದಶ ರಾಶಿ ಗೋಚಾರ ಫಲ ಹೇಗಿದೆ, ಯಾವ ರಾಶಿಗೆ ಉಳಿತು, ಯಾವ ರಾಶಿಗೆ ಕೆಡಕು, ಯಾವ ರಾಶಿಗೆ ಮಧ್ಯಮ ಫಲ ಎಲ್ಲವನ್ನು ತಿಳಿಸಿದೆ, ಪರಿಹಾರವನ್ನು ತಿಳಿಸಿದ್ದೀನಿ. ಯಾವ ಡೇಟು, ಯಾವ ಮಂತು, ಯಾವ ಇಸವಿಯಲ್ಲಿ ನಿಮಗೆ ಶನಿಗ್ರಹಗಳ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾಹಿತಿನೂ ಕೊಟ್ಟಿದ್ದೀನಿ. ಸಾಡೆ ಸಾತಿಯಿಂದ ಹಿಡಿದು ಅರ್ಧಾಷ್ಟಮದಿಂದ ಹಿಡಿದು ಪ್ರತಿಯೊಂದು ಮಾಹಿತಿನೂ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.